ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಸನ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಸಕಲೇಶ್ಪುರ ತಾಲೂಕಿನ ದೋಣಿಗಲ್ ಬಳಿ ಶಿರಾಡಿ ಘಾಟ್ ರಸ್ತೆಯಲ್ಲಿ ಮತ್ತೆ ಭೂಕುಸಿತವಾಗಿದೆ. ಮಳೆ ಮುಂದುವರೆದಿದ್ದು ಇನ್ನಷ್ಟು ರಸ್ತೆ ಕುಸಿಯುವ ಆತಂಕ ಎದುರಾಗಿದೆ. ಸದ್ಯ ಶಿರಾಡಿ ಘಾಟ್ ರಸ್ತೆ ಸಂಪೂರ್ಣ ಬಂದ್ ಆಗಿದೆ. ಬೇರೆ ಮಾರ್ಗದಲ್ಲಿ ತೆರಳುವಂತೆ ವಾಹನ ಸವಾರಿಗೆ ಸೂಚಿಸಲಾಗಿದೆ. ಇನ್ನು ಸಕಲೇಶ್ಪುರ ಪಟ್ಟಣದ ಹೇಮಾವತಿ ನದಿ ದಡದಲ್ಲಿರುವ ಹೊಳೆ ಮಲ್ಲೇಶ್ವರನಿಗೆ ಜಲ ದಿಗ್ಬಂಧನವಾಗಿದೆ. ಭಾರೀ ಮಳೆಯಿಂದ ಹೇಮಾವತಿ ನದಿ ನೀರು ಉಕ್ಕಿ ಹರಿತಾ ಇದ್ದು ದೇಗುಲದ ಮೆಟ್ಟಿಲು ನೀರಲ್ಲಿ ಮುಳುಗಡೆಯಾಗಿದೆ. ತುಂಬಿ ಹರಿತಾ ಇರುವ ನದಿ ನೋಡಲು ನೂರಾರು ಜನರು ಬರ್ತಾ ಇದ್ದಾರೆ. ಶಿವಮೊಗ್ಗದಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಭದ್ರಾ ಜಲಾಶಯದಿಂದ ಭಾರೀ ಪ್ರಮಾಣದಲ್ಲಿ ನೀರು ಹೊರಕ್ಕೆ ಬಿಟ್ಟ ಹಿನ್ನೆಲೆ ಭದ್ರಾವತಿಯ ಕವಲಗುಂದಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಕಾಳಜಿ ಕೇಂದ್ರಕ್ಕೆ ಕವಲಗುಂದಿ ನಿವಾಸಿಗಳನ್ನು ಶಿಫ್ಟ್ ಮಾಡಲಾಗಿದೆ. ಸದ್ಯ 30 ಮನೆಯ 85 ಜನರಿಗೆ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ನೀಡಲಾಗಿದೆ. ಮೂರು ಕಡೆ ಗಂಜಿ ಕೇಂದ್ರ ಮಾಡಿದ್ದೀವಿ. ಒಂದು ಭದ್ರಾಪುರ ಶಾಲೆ, ಒಂದು ಮಕ್ಕಳಿಂದ ಸಮುದಾಯ ಭವನ, ಒಂದು ಒಳ್ಳೆಯ ಸಮುದಾಯ ಭವನ. ಇವತ್ತು ಸರ್ಕಾರಕ್ಕೆ ನಾನು ಈಗಾಗಲೇ ಕಳೆದ 2ನೇ ಬಾರಿ ಶಾಸಕರಾದಾಗಿಂದನೂ ಕೂಡ ಪ್ರಸ್ತಾವನೆ ಕೊಟ್ಟಿದ್ದೀನಿ. ಎರಡು ಸೈಡ್ ತಡೆಗೋಡೆಗೆ 135 ಕೋಟಿ ಪ್ರಸ್ತಾವನೆಯನ್ನು ಕೊಟ್ಟರು ಕೂಡ ಸರ್ಕಾರ ಇಲ್ಲಿವರೆಗೂ ಮಾಡಿಕೊಡಲಿಲ್ಲ, ಸರ್ಕಾರ ಸ್ಪಂದಿಸಿಲ್ಲ. ಆದರೂ ಕೂಡ ಒಂದು ಕಡೆ 8 ಕೋಟಿ ಮಾತ್ರ ಕೊಟ್ಟಿದೆ. ಆ 8 ಕೋಟಿ ಒಳಗೂ ಕೂಡ ಅರ್ಧ ಈ ಕಡೆ, ಅರ್ಧ ಕೆಳಭಾಗದಲ್ಲಿ ಮಾಡೋಕ್ಕೆ ನಾಳೆಯಿಂದ. ಇನ್ನು ಶಿವಮೊಗ್ಗದಲ್ಲಿ ಭಾರೀ ಮಳೆ ಬರ್ತಾ ಇರುವುದರಿಂದ ಅಂತ್ಯ ಸಂಸ್ಕಾರಕ್ಕೂ ಪರದಾಡುವಂತಾಗಿದೆ. ತೀರ್ಥಹಳ್ಳಿಯಲ್ಲಿ ಟಾರ್ಪೆಲ್ ಬಳಸಿ ಅಂತ್ಯ ಸಂಸ್ಕಾರ ನಡೆಸಲಾಗಿದೆ. ಸರಿಯಾದ ಸ್ಮಶಾನ ಕೂಡ ಇಲ್ಲದೆ ಈ ಭಾಗದ ಜನ ಪರದಾಡುತ್ತಿದ್ದಾರೆ. ಮಳೆ ಹಾನಿ ಕುರಿತು ಸಿಎಂ ಬಸವರಾಜ ಬೊಮ್ಮಾಯಿ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ್ರು. ಈ ವೇಳೆ ಸಿಎಂ ಬೊಮ್ಮಾಯಿ ಮೂಲಭೂತ ಸೌಕರ್ಯ ಮರುಸ್ಥಾಪಿಸುವ ಕಾಮಗಾರಿಗಾಗಿ 500 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು. ಮಳೆ ಹಾನಿಯನ್ನ ನಾನು ಸ್ವತಃ ವೀಕ್ಷಣೆ ಮಾಡಿದ್ದೇನೆ. ತ್ವರಿತಗತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಯಥಾಸ್ಥಿತಿಗೆ ತರಬೇಕಾಗಿದೆ. ಇದಕ್ಕಾಗಿ ಕೂಡಲೇ 500 ಕೋಟಿ ಹಣವನ್ನು ಬಿಡುಗಡೆ ಮಾಡಲು ಆದೇಶಿಸಿದ್ದೇನೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದರು. ಚಿಕ್ಕಮಗಳೂರಿನಲ್ಲಿ ಎಡಬಿಡದೆ ಮಳೆ ಸುರಿತಾ ಇದೆ. ಭಾರೀ ಮಳೆಗೆ ಶೃಂಗೇರಿ ತಾಲೂಕಿನ ನೇರಳೆ ಕೋಡಿಗೆ ಬಳಿ ರಾಜ್ಯ ಹೆದ್ದಾರಿ ರಸ್ತೆ ಕೊಚ್ಚಿ ಹೋಗಿದೆ. ನೇರಳೆ ಕೋಡಿಗೆಯಲ್ಲಿ ಸುಮಾರು 100 ಅಡಿಯಷ್ಟು ರಸ್ತೆ ಕೊಚ್ಚಿ ಹೋಗಿದ್ದು ಶೃಂಗೇರಿ ಆಗುಂಬೆ ಮಾರ್ಗದ ಸಂಪರ್ಕ ಸಂಪೂರ್ಣ ಕಡಿತವಾಗಿದೆ. ಇದರಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಇನ್ನು ರಾಯಚೂರಿನಲ್ಲಿ ಮಳೆಯಿಂದಾಗಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ಈ ನಡುವೆ ಗುರ್ಜಾಪುರ ಬಳಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರೋ ಬ್ಯಾರೇಜ್ ಅನ್ನ ಗೇಟ್ ಅನ್ನ ಕ್ರೇನ್ ಸಹಾಯದಿಂದ ವ್ಯಕ್ತಿಯೊಬ್ಬರು ತೆರೀತಾ ಇರೋ ದೃಶ್ಯ ವೈರಲ್ ಆಗಿದೆ. ಬ್ಯಾರೇಜ್ ಸೇತುವೆಯಿಂದ ನೀರು ಉಕ್ಕಿ ಹರಿತಾ ಇದ್ರು. ಕ್ರೇನ್ಗೆ ಕಟ್ಕೊಂಡ ವ್ಯಕ್ತಿಯೊಬ್ಬ ಗೇಟ್ ತೆಗೆಯಲು ಮುಂದಾಗಿದ್ದಾನೆ. ಅಧಿಕಾರಿಗಳ ಈ ಹುಚ್ಚು ಸಾಹಸಕ್ಕೆ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಇನ್ನು ತುಂಗಭದ್ರಾ ನದಿಯ ನೀರಿನ ಮಟ್ಟ ಹೆಚ್ಚಾದ ಹಿನ್ನೆಲೆ ದಾವಣಗೆರೆಯ ಹೊನ್ನಾಳಿ ತಾಲೂಕಿನ ಬಾಲರಾಜ್ ಘಾಟ್ನಲ್ಲಿರುವ ಮನೆಗಳು ಜಲಾವೃತಗೊಂಡಿದೆ. 10ಕ್ಕೂ ಹೆಚ್ಚು ಮನೆಗಳು ನೀರಿನಲ್ಲಿ ಮುಳುಗಡೆಯಾಗಿದ್ದು ಮನೆ ಮುಳುಗಡೆಯಾದ ಕುಟುಂಬಗಳನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ರಾಜ್ಯದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಭಾರೀ ಮಳೆಯಿಂದ ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರು ಬಳಿಯ ಮೀನಕಳಿಯಲ್ಲಿ ಕಡಲ್ ಕೊರೆತ ಮುಂದುವರೆದಿದೆ. ರಕ್ಕಸ ಗಾತ್ರದ ಅಲೆಗಳ ರಭಸಕ್ಕೆ 3 ಮನೆಗಳು ಸಮುದ್ರದ ಪಾಲಾಗಿದೆ. ಇನ್ನು 8 ಮನೆಗಳು ಅಪಾಯದ ಭೀತಿಯಲ್ಲಿದೆ. ರಸ್ತೆ ಸಂಪೂರ್ಣ ಕಡಿತವಾದರೆ ಮನೆಗಳಿಗೆ ಸಮುದ್ರದ ಅಲೆಗಳು ನುಗ್ಗಲಿವೆ. ಇನ್ನು ದಶಕದ ಹಿಂದೆ ಮನೆ ಕಟ್ಟಿ ಜೀವನ ನಡೆಸ್ತಾ ಇದ್ದ ಕೂಲಿ ಕಾರ್ಮಿಕರು ಮನೆ ಕಳ್ಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದಾರೆ.
ಮಂಡ್ಯದ ಕಾವೇರಿ ನದಿ ತೀರದಲ್ಲೂ ಪ್ರವಾಹದ ಭೀತಿ ಎದುರಾಗಿದೆ. ಶ್ರೀರಂಗಪಟ್ಟಣದ ವೆಲೆಸ್ಲಿ ಬ್ರಿಡ್ಜ್ ಸಮೀಪದ ಹೊಸ ಬಡಾವಣೆ ಸಂಪೂರ್ಣ ಜಲಾವೃತವಾಗಿದೆ. ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ಮನೆಯಿಂದ ಹೊರಬರಲಾಗದೆ ನಿವಾಸಿಗಳು ತೆಪ್ಪದ ಮೂಲಕ ಸಹಾಯದಿಂದ ಬಡಾವಣೆಯ ನಿವಾಸಿಗಳು ಓಡಾಡುತ್ತಿದ್ದಾರೆ. ಮೂರು ದಿನದಿಂದ ಇಲ್ಲಿ ಫುಲ್ ನೀರು ತುಂಬಿಕೊಂಡ್ಬಿಟ್ಟು ಫುಲ್ ಸಮಸ್ಯೆ ಆಗ್ಬಿಡೈತೆ. ಮನೆಗಳೆಲ್ಲ ಓಡಾಡಕ್ ಆಯ್ತಲ್ಲ, ಮಕ್ಕಳುಗಳು ಸ್ಕೂಲ್ ಗಿಲ್ಗೆಲ್ಲ ಹೋಗಕ್ಕೆ ಬರಕ್ ಆಯ್ತಲ್ಲ. ಹೆಂಗಸರೆಲ್ಲ ಅಲ್ಲೇನೆ, ಕೆಲವರು ಗಂಡಸರು ಮಾತ್ರ ತೆಪ್ಪದಲ್ಲಿ ಓಡಾಡ್ತಾವ್ರೆ ನಡ್ಕೊಂಡು. ಅದಕ್ಕೆ ಸಂಬಂಧಪಟ್ಟವ್ರು ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಟೋಟಲ್ ಒಂದು 15 ಮನೆ ಐತೆ, 15 ಮನೆ. ಹಾಂ, ಇನ್ನು ಮಿಕ್ಕಿದ ಕೆಲಸಗಳು ನಡೀತಾವೆ, ಎಲ್ರಿಗೂ ಪ್ರಾಬ್ಲಮ್ ಆಗೈತೆ. ಹೊರಡಕ್ಕೆ ನೀರು ತುಂಬಾ ತುಂಬಿಕೊಂಡಿದೆ, ಹೋಗಕ್ಕಾಗಲ್ಲ. ಅಲ್ಲಿ 20 ಅಡಿ ಆಳ ಐತೆ, ಹೋಗೇನಾದ ಅಲ್ಲಿ ಬಿದ್ದರೆ ನಮ್ಮ ಸಾವಿಗಾರು. ಕೊಡಗು ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಕಾವೇರಿ ನದಿ ಉಕ್ಕಿ ಹರಿತಾ ಇದ್ದು ತಗ್ಗು ಪ್ರದೇಶದ ಹೊಲ ಗದ್ದೆಗಳಿಗೆ ನೀರು ನುಗ್ಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಇನ್ನು ಬ್ರಹ್ಮಗಿರಿ ತಪ್ಪಲಿನಲ್ಲಿ ಭಾರೀ ಮಳೆಯಾಗಿದ್ದು ಕಾವೇರಿ, ಕನ್ನಿಕೆ, ಸುಜ್ಯೋತಿ ನದಿಗಳ ನೀರಿನ ಮಟ್ಟ ಹೆಚ್ಚಳವಾಗಿದೆ. ಭಾಗಮಂಡಲ ತ್ರಿವೇಣಿ ಸಂಗಮ ಸಂಪೂರ್ಣ ಜಲಾವೃತವಾಗಿದ್ದು ಭಾಗಮಂಡಲ ನಾಪೋಕ್ಲು ರಸ್ತೆ ಸಂಪೂರ್ಣ ಸಂಪರ್ಕ ಕಡಿತವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ನಾಪೋಕ್ಲು ಮೂರ್ನಾಡು ರಸ್ತೆ ಮೇಲೆ ಕಾವೇರಿ ನದಿ ಹರಿತಾ ಇದೆ. ಮೂರ್ನಾಡು ನಾಪೋಕ್ಲು ರಸ್ತೆ ಸಂಪರ್ಕ ಕಡಿತವಾಗಿದೆ. ಪ್ರವಾಹದ ನೀರಲ್ಲೇ ಜನರು ಸೇತುವೆ ಮೇಲೆ ಬೈಕ್ ತಳ್ಕೊಂಡು ಬರ್ತಿದ್ದಾರೆ. ಕಾಫಿ ತೋಟಗಳಿಗೂ ನೀರು ನುಗ್ಗಿದ್ದು ಬೆಳೆಗಾರರು ಆತಂಕದಲ್ಲಿದ್ದಾರೆ. ನದಿ ಸ್ನಾನಕ್ಕಿಳಿದಿದ್ದ ವ್ಯಕ್ತಿಯೋರ್ವ ನೀರು ಪಾಲಾದ ಘಟನೆ ರಾಯಚೂರಲ್ಲಿ ನಡೆದಿದೆ. ಸಿಂಧನೂರು ತಾಲೂಕಿನ ಮುಕುಂದ ಗ್ರಾಮದ ನಿವಾಸಿ 55 ವರ್ಷದ ನಿಂಗಪ್ಪ ನದಿಯಲ್ಲಿ ಕೊಚ್ಚಿ ಹೋಗಿದ್ದಾರೆ. ಗ್ರಾಮದ ಕರಿವೀರೇಶ್ವರ ದೇವಸ್ಥಾನದ ಪೂಜಾರಿ ನಿಂಗಪ್ಪ ತುಂಗಭದ್ರಾ ನದಿ ದಂಡೆಯಲ್ಲಿ ಸ್ನಾನಕ್ಕಿಳಿದಿದ್ರು. ನೀರು ಪಾಲಾದ ವ್ಯಕ್ತಿಗಾಗಿ ಕಾರ್ಯಾಚರಣೆ ತೀವ್ರಗೊಂಡಿದ್ದು NDRF ತಂಡ ಶೋಧ ಕಾರ್ಯ ನಡೆಸ್ತಾ ಇದೆ. ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಭದ್ರಾವತಿ ಜನರಿಗೂ ಮಳೆಯ ಸಂಕಷ್ಟ ತಟ್ಟಿದೆ. ಬಿಆರ್ಪಿ ಡ್ಯಾಂ ಭರ್ತಿಯಾಗಿದ್ದು ಭದ್ರಾವತಿಯ ತಗ್ಗು ಪ್ರದೇಶದ ಬಡಾವಣೆಗಳು ಜಲಾವೃತವಾಗಿವೆ. ಸಂಕಷ್ಟದಲ್ಲಿರುವ ಜನರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಸಂಕಷ್ಟ ಆಲಿಸಲು ಸ್ಥಳಕ್ಕಾಗಮಿಸಿದ ಶಾಸಕ ಸಂಗಮೇಶ್ ಅವರನ್ನ ಜನರು ಲೆಫ್ಟ್ ರೈಟ್ ತಗೊಂಡು ಮೂರು ಕಡೆ ಗಂಜಿಕೆ ದಾಳಿ ಮಾಡಿದ್ದೀವಿ. ಒಂದು ಭದ್ರಾಪುರ ಶಾಲೆ, ಒಂದು ಒಕ್ಕಲಿಗರ ಸಮುದಾಯ ಭವನ, ಒಂದು ಒಳ್ಳೂರು ಸಮುದಾಯ ಭವನ. ಇವತ್ತು ಸರ್ಕಾರಕ್ಕೆ ನಾನು ಈಗಾಗಲೇ ಕಳೆದ 2ನೇ ಬಾರಿ ಶಾಸಕರಾದಾಗಿಂದನೂ ಕೂಡ ಪ್ರಸ್ತಾವನೆ ಕೊಟ್ಟಿದ್ದೀನಿ. ಎರಡು ಸೈಡ್ ತಡೆಗೋಡೆಗೆ 135 ಕೋಟಿ ಪ್ರಸ್ತಾವನೆಯನ್ನು ಕೊಟ್ಟರು ಕೂಡ ಸರ್ಕಾರ ಇಲ್ಲಿವರೆಗೂ ಮಾಡಿಕೊಡಲಿಲ್ಲ, ಸರ್ಕಾರ ಸ್ಪಂದಿಸಿಲ್ಲ. ಆದರೂ ಕೂಡ ಒಂದು ಕಡೆ 8 ಕೋಟಿ ಮಾತ್ರ ಕೊಟ್ಟಿದೆ. ಆ 8 ಕೋಟಿ ಒಳಗೂ ಕೂಡ ಅರ್ಧ ಈ ಕಡೆ ಅರ್ಧ ಕೆಳಭಾಗದಲ್ಲಿ ಮಾಡೋಕ್ಕೆ ನಾಳೆಯಿಂದ ಡೈರೆಕ್ಟ್. ಮೈಸೂರಿನ ಕಪಿಲಾ ನದಿಯಲ್ಲಿ ಈಜಲು ಹೋಗಿ ಯುವಕ ನಾಪತ್ತೆಯಾಗಿದ್ದ ಪ್ರಕರಣದಲ್ಲಿ 2 ದಿನಗಳ ನಂತರ ಮೃತದೇಹ ಪತ್ತೆಯಾಗಿದೆ. ನಂಜನಗೂಡಿನ ಹೆಜ್ಜಿಗೆ ಸೇತುವೆ ಬಳಿ ಮೃತದೇಹ ಪತ್ತೆಯಾಗಿದೆ. 2 ದಿನಗಳ ಕಾಲ ನಡೆದ ನಿರಂತರ ಶೋಧ ಕಾರ್ಯದ ಬಳಿಕ ಮೃತದೇಹ ಕಂಡುಬಂದಿದೆ. ಯುವಕ ಅಬ್ದುಲ್ ರಹೀಂ ಪಾಷಾ ಮೃತದೇಹವನ್ನು ಅಗ್ನಿಶಾಮಕ ಸಿಬ್ಬಂದಿ ಹೊರತಂದಿದ್ದಾರೆ. ತಂದೆ ಮುನಾವರ್ ಪಾಷಾ ಕೊಲೆ ಆರೋಪ ಮಾಡಿದ್ದಾರೆ. ತುಂಬಿ ತುಳುಕ್ತಾ ಇರುವ ಕಪಿಲಾ ನದಿಗೆ ಬಿದ್ದಿದ್ದ 3 ಯುವಕರಲ್ಲಿ 2 ಈಜಿದಳ ಸೇರಿದ್ರು. ಅಬ್ದುಲ್ ನಾಪತ್ತೆಯಾಗಿದ್ದ. ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜುಲೈ ತಿಂಗಳಲ್ಲಿ ಇದೇ ಮೊದಲ ಬಾರಿಗೆ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದೆ. ಕ್ರೆಸ್ಟ್ ಗೇಟ್ಗಳ ಮೂಲಕ ನೀರು ಹೊರಬಿಡಲಾಗಿದೆ. ಸ್ಥಳೀಯರು ಡ್ರೋನ್ ಕ್ಯಾಮೆರಾ ಬಳಸಿ ತುಂಗಭದ್ರಾ ಜಲಾಶಯದ ದೃಶ್ಯ ಸೆರೆ ಹಿಡಿದಿದ್ದಾರೆ. ಇನ್ನು ತುಂಗಭದ್ರಾ ಜಲಾಶಯ ನೋಡಲು ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ.
ಅಪಾಯ ಮಟ್ಟ ಮೀರಿ ತುಂಗಭದ್ರಾ ನದಿ ಹರಿತಾ ಇದೆ. ಕೊಪ್ಪಳ ಜಿಲ್ಲೆಯ ಹೊಳೆ ಬಸವೇಶ್ವರ ದೇವಸ್ಥಾನ ಹಾಗೂ ನದಿ ಪಾತ್ರದ ವಿವಿಧ ಗ್ರಾಮಗಳ ಜಮೀನುಗಳಿಗೆ ನೀರು ನುಗ್ಗಿದೆ. ತುಂಗಭದ್ರಾ ಜಲಾಶಯದಿಂದ ನದಿಗೆ ಅಪಾರ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ನೀರು ಕೃಷಿ ಭೂಮಿ ನುಗ್ಗಿದೆ. ಗಂಗಾವತಿ ತಾಲೂಕಿನ ಸಾಣಾಪುರ ಹನುಮನಹಳ್ಳಿ ಆನೆಗೊಂದಿ ಭಾಗದಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿದ್ರಿಂದ ಭತ್ತ ಬಾಳೆ ತೋಟ ಹಾಳಾಗ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಹಣವನ್ನು ಮಹಿಳೆಯೊಬ್ಬರು ಸಿದ್ದು ಕಾರ್ನ ಮೇಲೆ ಎಸೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯ ಕೆರೂರು ಘರ್ಷಣೆಯಲ್ಲಿ ಗಾಯಗೊಂಡಿದ್ದ ಸಂತ್ರಸ್ತರಿಗೆ ನೀಡಿದ್ದ 2 ಲಕ್ಷವನ್ನು ಅವರ ಕುಟುಂಬದ ಸದಸ್ಯರು ಸಿದ್ದರಾಮಯ್ಯ ಅವರ ಕಾರ್ನ ಮೇಲೆ ಎಸೆದು ಆಕ್ರೋಶ ಹೊರಹಾಕಿದ್ದಾರೆ. ಘಟನೆ ನಡೆದು ಇಷ್ಟು ದಿನವಾದರೂ ಯಾರೂ ಬಂದು ಮಾತನಾಡಿಸಿಲ್ಲ. ಸಚಿವರು ಬಂದರೂ ಕೆಲವರನ್ನಷ್ಟೇ ಮಾತಾಡಿಸಿಕೊಂಡು ಹೋಗ್ತಾರೆ. ನಿಮ್ಮ ಹಣ ನಮಗೆ ಬೇಡ, ನಮಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿದರು. ಸಿದ್ದರಾಮಯ್ಯ ಈಗ ಬಂದ್ರಿ, ಉಳಿಕೆದಾರ ಅವ್ರು ಬಂದ್ರು, ಅಲ್ಲಿ ಅಮೂಲ್ ಬಂದ್ರು, ಅವ್ರು ಬಂದ್ರು, ಓಟ್ ಕೇಳಕ್ ಎಲ್ಲಾರು ಬರ್ತಾರೆ. ಅವಾಗ ಜಾತಿ ಗೀತಿ ಎಲ್ಲ ಅಮ್ಮ ಕೈ ಮುಗಿತೀನಿ. ಎಲ್ಲರಿಗೂ ನ್ಯಾಯ ಬೇಕು, ಹಿಂದೂಗೂ ಬೇಕು, ಮುಸ್ಲಿಮ್ಗೂ ಬೇಕು, ಎಲ್ಲರಿಗೂ ನ್ಯಾಯ ಬೇಕು. ಒಂದ್ ತಾಯಿ ಮಕ್ಕಳಾಗಿ ನಡಿಬೇಕು, ನಾ ಹೇಳುದು ಒಂದ್ ತಾಯಿ ಮಕ್ಕಳಾಗ್ಬೇಕು. ಈಗ ನಾ ಭಿಕ್ಷೆ ಬೀಳಿದ್ರೆ ಯಾರಾದ್ರೂ ತತ್ತಿ ಹೊತ್ತಿ ಹಸ್ತೈತೆ ಅಂದ್ರ ಯಾರಾದ್ರೂ ರೊಟ್ಟಿ ಕೊಡ್ತಾರ್ರಿ. ಈಗ ಅವ್ರಿಗೆ ಯಾರಾದ್ರೂ ಬಡಿತಾರಂದ್ರೆ ಯಾರು ಸಾಥ್ ಕೊಡುದಿಲ್ರಿ. ಹಂಗ ಮಾಡಬಾರ್ದ್ರಿ, ಯಾಕಂದ್ರೆ ನಮ್ದು ಅವ್ರಿಗೆ ಆಗಿದ್ದ ಪರಿಸ್ಥಿತಿ ನೋಡ್ಲಾರ್ದಾರಿ. ಇನ್ನು ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ದುಡ್ಡು ವಾಪಸ್ ಕೊಟ್ಟು ಕಳುಹಿಸಿದ್ದೇನೆ, ಮಾನವೀಯ ದೃಷ್ಟಿಯಿಂದ ಹಣ ನೀಡಿದ್ದೆ ಅಂತ ಹೇಳಿದ್ದಾರೆ. ಬಟ್ ಆ ಮಹಿಳೆಯರು ನಮ್ಗೆ ನ್ಯಾಯ ಕೊಡ್ರಿ ಅಂತೇಳಿ ನೀವು ಕೊಟ್ಟಂತ ದುಡ್ಡನ್ನ ಹೊರಗಡೆ ತಂದು ಎಸೆದ್ರು ಸರ್. ಅವ್ರಿಗೆ ಕೊಟ್ಟು ಕಳಿಸಿದೀವಿ, ಅವ್ರಿಗೆ ಕೊಟ್ಟಿದೀವಿ, ಪುನಃ ವಾಪಸ್ ಕೊಟ್ಟದ್ರು. ವಾಪಸ್ ಪುನಃ ಅವ್ರಿಗೆ ಕೊಟ್ಟಿದ್ದೀವಿ, ಮಾನವೀಯತೆಯಿಂದ ಕೊಡ್ತಕ್ಕಂಥದ್ದು ಅದು. ನಾವು ಅವರ ಎಲ್ಲ ಕಷ್ಟಕ್ಕೆಲ್ಲ ಅನ್ಸುತ್ತದೆ ಸರ್ಕಾರ ಪರಿಹಾರ ಕೊಡ್ತೀವಿ. 1 ಲಕ್ಷ 2 ಲಕ್ಷ 5 ಲಕ್ಷ ಪರಿಹಾರ ಸತ್ವದವರು ಪರಿಹಾರ ಕೊಡ್ತೀವಿ. ಸತ್ವದವರು ಕೊಡ್ತಾರಲ್ಲ, ಅದರಿಂದ ಅವರು ಘಟನೆಗೆ ಪರಿಹಾರ ಅಲ್ಲ, ಮಾನವೀಯತೆ. ಬಾಗಲಕೋಟೆಯ ಕೆರೂರಿನಲ್ಲಿ ನಡೆದಿದ್ದ ಘರ್ಷಣೆಯಲ್ಲಿ ಗಾಯಗೊಂಡಿದ್ದ ಗೋಪಾಲ ಅವರ ಆರೋಗ್ಯ ವಿಚಾರಿಸಿದ ಮಾಜಿ ಸಿಎಂ ಸಿದ್ದರಾಮಯ್ಯ. ಬಾಗಲಕೋಟೆ ಮಿರ್ಜಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇರುವ ಗೋಪಾಲ ಅವರಿಗೆ ಸಿದ್ದರಾಮಯ್ಯ ಅವರು 50,000 ಪರಿಹಾರವನ್ನು ವಿತರಿಸಿದ್ದಾರೆ. ಈ ವೇಳೆ ಗೋಪಾಲ ಕುಟುಂಬಸ್ಥರು ಕೂಡ ಹಣ ಪಡೆಯಲು ನಿರಾಕರಿಸಿದ್ದಾರೆ. ಗೋಪಾಲ ತಾಯಿ ಜಯಶ್ರೀ ದಾಸಮನಿ ಸಹೋದರನಿಂದ ಹಣ ಪಡೆಯಲು ನಿರಾಕರಿಸಿದ್ರು. ಮಾನವೀಯತೆ ದೃಷ್ಟಿ ಮೇಲೆ ಕೊಡ್ತಿದ್ದೇನೆ, ಇಂತಹ ಘಟನೆ ಆಗಬಾರದು, ನೀವು ಆರಾಮಾಗಿರಿ, ರೆಸ್ಟ್ ಮಾಡಿ ಅಂತ ಗೋಪಾಲರ ಆರೋಗ್ಯ ವಿಚಾರಿಸಿ ಸಾಂತ್ವನ ಹೇಳಿದ್ದಾರೆ ಸಿದ್ದರಾಮಯ್ಯ. ಆ ಬಳಿಕ ಸಿದ್ದರಾಮಯ್ಯ ಒತ್ತಾಯದ ಮೇರೆಗೆ ಗೋಪಾಲ ತಾಯಿ ಹಾಗೂ ಸಹೋದರ ಹಣ ಪಡೆದಿದ್ದಾರೆ. ಇನ್ನುಳಿದ ಪ್ರಮುಖ 15 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಶಿವಮೊಗ್ಗದಲ್ಲಿ ಮನೆ ಮೇಲೆ ಬೃಹತ್ ಮರಗಳು ಬಿದ್ದಿದ್ದು ಇಬ್ಬರಿಗೆ ಗಾಯವಾಗಿರುವ ಘಟನೆ ನಡೆದಿದೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಚಂದ್ರಗುತ್ತಿಯ ಕತವಾಯಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಬೃಹತ್ ಮರವೊಂದು ಮನೆಯ ಮೇಲೆ ಉರುಳಿ ಬಿದ್ದು ತಾಯಿ ಮತ್ತು ಮಗ ಗಾಯಗೊಂಡಿದ್ದಾರೆ. 60 ವರ್ಷದ ಕಾಮಾಕ್ಷಮ್ಮ ತಿಮ್ಮಪ್ಪ ಹಾಗೂ ಮಗ ದೇವರಾಜ್ ತಿಮ್ಮಪ್ಪ ಗಾಯಗೊಂಡಿದ್ದಾರೆ.
ಸರ್ಕಾರಿ ಕಚೇರಿಗಳಲ್ಲಿ ಇನ್ ಮುಂದೆ ಫೋಟೋ ವಿಡಿಯೋ ತೆಗೆಯೋ ಹಾಗಿಲ್ಲ. ಒಂದ್ ವೇಳೆ ಫೋಟೋ ವಿಡಿಯೋ ತೆಗೆದ್ರೆ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಈ ಕುರಿತು ರಾಜ್ಯ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ. ಖಾಸಗಿ ವ್ಯಕ್ತಿಗಳು ಅನಧಿಕೃತವಾಗಿ ಫೋಟೋ ವಿಡಿಯೋ ಮಾಡದಂತೆ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದ ಈ ನಿರ್ಧಾರದ ಬಗ್ಗೆ ತೀವ್ರ ಟೀಕೆ ವ್ಯಕ್ತವಾಗಿದೆ. ಸರ್ಕಾರದ ನಿರ್ಧಾರವನ್ನ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ಅಧ್ಯಕ್ಷ ರವಿಕೃಷ್ಣಾರೆಡ್ಡಿ ಟೀಕಿಸಿದ್ದು, ನಮ್ಮ ಪಕ್ಷ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಮಾಡಿ ಲಂಚ ಬಾಕತನವನ್ನ ಬಯಲಿಗೆಳೆಯುವ ಕೆಲಸ ಮಾಡಿತ್ತು. ಯಾವ ಸೆಕ್ಷನ್ ಮೇಲೆ ನಮ್ಮನ್ನು ಬಂಧಿಸ್ತಾರೆ ನೋಡೋಣ ಅಂತ ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲಿ ಖಾಸಗಿ ವ್ಯಕ್ತಿಗಳು ಫೋಟೋ ವಿಡಿಯೋ ಮಾಡದಂತೆ ನಿಷೇಧಿಸಿ ಸರ್ಕಾರ ಆದೇಶ ಹೊರಡಿಸಿರುವುದಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಕ್ರೋಶ ಹೊರಹಾಕಿದ್ದಾರೆ. ಇದು ಸರ್ಕಾರದ ಹೊಣೆಗೇಡಿ ಕ್ರಮ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಸಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣದಲ್ಲಿ ಇಂದು ಎಡಿಜಿಪಿ ಅಮೃತ್ಪಾಲ್ ಅವರನ್ನ 1ನೇ ಎಸಿಎಂಎಂ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಸರ್ಕಾರಿ ವಕೀಲರಾಗಿ ಪ್ರಸನ್ನ ಕುಮಾರ್ ನೇಮಕ ಮಾಡಲಾಗಿದೆ. ನಾಳೆ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಸಿಐಡಿಗೆ ನ್ಯಾಯಾಲಯ ಸೂಚನೆ ನೀಡಿದೆ. ಇದೇ ವೇಳೆ ಅಮೃತ್ಪಾಲ್ಗೆ ಫಾಲಿಗ್ರಾಫ್ ಟೆಸ್ಟ್ ಮಾಡಿಸಲು ನ್ಯಾಯಾಲಯದ ಅನುಮತಿ ಕೇಳಿದೆ ಸಿಐಡಿ. 2023 ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿ ನಡೆಸಿದೆ. ದೇವನಹಳ್ಳಿ ಸಮೀಪದ ಪ್ರೆಸ್ಟೀಜ್ ಗಾಲ್ಫ್ ಶೈರ್ ರೆಸಾರ್ಟ್ನಲ್ಲಿ ಬಿಜೆಪಿ ಚಿಂತನ ಮಂಥನ ಸಭೆ ನಡೆದಿದೆ. ಸಭೆಯಲ್ಲಿ ಬಿಜೆಪಿ ರಾಷ್ಟೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್, ಸಿಎಂ ಬೊಮ್ಮಾಯಿ, ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ರಾಜ್ಯದ ಎಲ್ಲಾ ಸಚಿವರು, ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸದಸ್ಯರು, ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಬೆಳಗಾವಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಪಾರದರ್ಶಕ ತನಿಖೆ ನಡೆಸುವಂತೆ ಕೋರಿ ಮೃತ ಸಂತೋಷ್ ಪತ್ನಿ ರೇಣುಕಾ ಪಾಟೀಲ್ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಎಂಬಿ ಪಾಟೀಲ್, ಸಹಜವಾಗಿಯೇ ಇಂತಹ ಪ್ರಕರಣದ ತನಿಖೆ ಆಗಬೇಕು, ಆದರೆ ಸರ್ಕಾರ ಮುಚ್ಚುವ ಪ್ರಯತ್ನ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಯೂರಿಯಾ ಗೊಬ್ಬರವನ್ನು ಪಡೆಯಲು ರೈತರು ಮುಗಿಬಿದ್ದಿದ್ದಾರೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಲಾರಿಯಲ್ಲಿ ಯೂರಿಯಾ ಗೊಬ್ಬರ ಬರುತ್ತಿದ್ದಂತೆ ರೈತರು ಮುಗಿಬಿದ್ದಿದ್ರು. ಈ ವೇಳೆ ರೈತರು ಯೂರಿಯಾ ಗೊಬ್ಬರವನ್ನು ಸಮರ್ಪಕವಾಗಿ ಪೂರೈಕೆ ಮಾಡ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಆರೋಪಿಸಿದ್ರು. ಇನ್ನು ಚಾಮರಾಜನಗರದ ರಸಗೊಬ್ಬರಕ್ಕಾಗಿ ರೈತರು ಬೆಳಗ್ಗಿನಿಂದಲೇ ಕ್ಯೂ ನಿಂತಿದ್ರು. ಹನೂರು ಪಟ್ಟಣದ ಸೊಸೈಟಿ ಮುಂದೆ ಮಹಿಳೆಯರೂ ಸೇರಿದಂತೆ ರೈತರು ಸರತಿ ಸಾಲಿನಲ್ಲಿ ನಿಂತು ಈ ವೇಳೆ ಓರ್ವ ರೈತ ಕುಸಿದು ಬಿದ್ದಿದ್ದಾನೆ. ತಕ್ಷಣವೇ ರೈತನ ನೆರವಿಗೆ ಸಾರ್ವಜನಿಕರು ಧಾವಿಸಿದ್ದಾರೆ. ಬೆಂಗಳೂರಿನಲ್ಲಿ ಬೈಕ್ ಸರ್ವಿಸ್ಗೆ ನೀಡಿ ಮಾಲೀಕ ಬೈಕ್ ಕಳ್ಕೊಂಡ ಘಟನೆ ನಡೆದಿದೆ. ಬನ್ನೇರು ಘಟ್ಟ ರಸ್ತೆಯ ಯಮಹಾ ಬೈಕ್ ಶೋರೂಂನಲ್ಲಿ ಇದೇ ತಿಂಗಳ 9ನೇ ತಾರೀಕು ಬೈಕ್ ಸರ್ವಿಸ್ಗೆ ಮಾಲೀಕ ದರ್ಶನ್ ನೀಡಿದ್ರು. ಆದರೆ ಶೋರೂಂ ನಿರ್ಲಕ್ಷ್ಯದಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೈಕ್ ಕಳ್ಳತನವಾಗಿದೆ. ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಸೇರಿ ಬೋವಿ ಸಮುದಾಯದ ಶಾಸಕರಿಗೆ ಕೊಲೆ ಬೆದರಿಕೆ ಬಂದಿದೆ. ಈ ಕುರಿತು ಚಿತ್ರದುರ್ಗ ಎಸ್ಪಿ ಕೆ ಪರಶುರಾಮ್ ಪ್ರತಿಕ್ರಿಯೆ ನೀಡಿದ್ದು, ಬೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀ, ಹೊಳಲ್ಕೆರೆ ಎಂಎಲ್ಎ ಚಂದ್ರಪ್ಪ, ಹೊಸದುರ್ಗ ಎಂಎಲ್ಎ ಗೂಳಿಹಟ್ಟಿ ಶೇಖರ್ ಹೆಸರಿದೆ. ಪತ್ರದಲ್ಲಿ ಹಲವರ ಹತ್ಯೆಗೆ ಸಂಚು ಮಾಡಿದ್ದಾರೆ ಅಂತ ಉಲ್ಲೇಖಿಸಿದ್ದಾರೆ ಎಂದಿದ್ದಾರೆ. ಕೋವಿಡ್ ಸೋಂಕಿನಿಂದ ಬಳಲ್ತಾ ಇರುವ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಶೀಘ್ರ ಗುಣಮುಖರಾಗುವಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಹಾರೈಸಿದ್ದಾರೆ. ಇನ್ನುಳಿದ ಪ್ರಮುಖ 5 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಸಿಗ್ನಲ್ಗಳಲ್ಲಿ ಭಿಕ್ಷಾಟನೆ ಮಾಡುವುದು ಸರ್ವೇ ಸಾಮಾನ್ಯ ಎನ್ನುವಂತಾಗಿದೆ. ಇಂದು ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು, ಸಿಗ್ನಲ್ಗಳಲ್ಲಿ ಭಿಕ್ಷಾಟನೆ ಮಾಡುತ್ತಿದ್ದವರನ್ನ ವಶಕ್ಕೆ ಪಡೆದಿದ್ದಾರೆ. ನಗರದ 8 ವಲಯ ಸಿಗ್ನಲ್ಗಳಲ್ಲಿ ಭಿಕ್ಷಾಟನೆ ಮಾಡ್ತಾ ಇದ್ದ ತಾಯಿ ಮಕ್ಕಳನ್ನ ವಶಕ್ಕೆ ಪಡೆದಿದೆ ಸಿಸಿಬಿ ಟೀಮ್. ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆಗೆ ವೇಳಾಪಟ್ಟಿ ಪ್ರಕಟ ಆಗಿದೆ. ಆಗಸ್ಟ್ 12ರಿಂದ 25ರವರೆಗೆ ಪೂರಕ ಪರೀಕ್ಷೆ ನಡೆಸಲು ಶಿಕ್ಷಣ ಇಲಾಖೆ ಸಜ್ಜಾಗಿದೆ. 2021-22ನೇ ಸಾಲಿನ ದ್ವಿತೀಯ ಪಿಯು ಪೂರಕ ಪರೀಕ್ಷೆ ಇದಾಗಿದ್ದು, ಆಗಸ್ಟ್ 12ರಿಂದ ಆಗಸ್ಟ್ 25ರವರೆಗೆ ಪಿಯು ಪೂರಕ ಪರೀಕ್ಷೆ ನಡೆಯಲಿದೆ.